ನಿಖಿಲ್ ಅವರು ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಎಚ್ ಡಿ ಕುಮಾರಸ್ವಾಮಿಯವರಾಗಿರ್ಬೋದು ದೇವೇಗೌಡವರಾಗಿರ್ಬೋದು ಸಾಥ್ ಕೊಡ್ತಾ ಇದ್ದಾರೆ ಹಾಗೆ ಯೋಗೇಶ್ವರ್ ಅವರು ಕೂಡ ಸ್ಪರ್ಧೆಯನ್ನ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಈಗ ಎಲ್ಲರೂ ಕೂಡ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಇವತ್ತು ನಾವು ಸಂತೆ ಮೊಗನಹಳ್ಳಿಯಲ್ಲಿ ಇದ್ದೀವಿ ಚನ್ನಪಟ್ನಾ ತಾಲೂಕಿನ ಸಂತೆ ಮೊಗನಹಳ್ಳಿ ಸೊ ಇಲ್ಲಿ ಕಾರ್ಯಕರ್ತ ಇದ್ದಾರೆ ಏನು ಎತ್ತ ಹೇಗೆ ನಡೀತಿದೆ ಪ್ರಚಾರ ಹಾಗೆ ಯಾರ್ ಗೆಲ್ತಾರೆ ಅನ್ನೋದನ್ನ ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ಕಾರ ಮೇಡಮ್ ನಿಮ್ಮ ಹೆಸರು ಮಂಜುನಾಥ್ ಅಂತ ನಿಖಿಲ್ ಸ್ವಾಮಿ ವರ್ಷ ಸಿಪಿ ಯೋಗೇಶ್ವರ್ ನಿಖಿಲ್ ಕುಮಾರ್ ಸ್ವಾಮಿ ಅವರು ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಭರವಸೆ ಇಟ್ಕೊಂಡಿದ್ದೀವಿ ಮೇಡಮ್ ಹೇಗೆ ಹೇಳ್ತೀರಿ ಹೇಗೆ ಹೇಳ್ತೀರಿ ಅವ್ರ ತನ್ನ ತಾತ ಮತ್ತು ಅವ್ರ ತಂದೆ ಮಾಡಿರುವಂಥ ಕಾರ್ಯಗಳು ಇಡೀ ರಾಜ್ಯಕ್ಕೆ ಅದು ಅವ್ರನ್ನ ಕಾಪಾಡ್ತಾರೆ ಅನ್ನೋ ಭರವಸೆ ನಮ್ಮಲ್ಲಿದೆ ಹ್ಞೂ ಸಿ ಪಿ ಯೋಗೇಶ್ವರ್ ಅವರು ಕೂಡ ಇಲ್ಲಿ ಒಂದು ಒಳ್ಳೆಯ ವರ್ಚಸ್ಸನ್ನು ಇಟ್ಕೊಂಡಿರೋರು ಸಿ ಪಿ ಯೋಗೇಶ್ವರ ಕೆಲವು ವಿಚಾರ ಕೆಲಸಗಳ ಮಾಡಿರ್ಬೋದೇನು ಆದರೆ ಅವರು ತಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಇದು ಮಾಡಿ ಜ ಜನಕ್ಕೆ ದ್ರೋಹ ಮಾಡಿದ್ದಾರೆ ಅವರು ಹಾಗಾಗಿ ಈ ಸಾರಿ ಈ ಬಾರಿ ನಿಖಿಲ್ ಸ್ವಾಮಿಯವರ ಕೈ ಇಡೀ ಏನು ಭರವಸೆ ಚನ್ನಪಟ್ಟಣದ ಜನಗಳ ಮನೆ ಮಾತಾಗಿದೆ ಇದು ಓಕೆ ರೀ ಮತ್ತೊಮ್ಮೆ ಮಾತಾಡಿಸ್ತೀನಿ ಸರ್ ನಿಖಿಲ್ ಕುಮಾರಸ್ವಾಮಿ ಸ್ವಾಮಿ ಸಿ ಪಿ ಯೋಗೀಶ್ವರ್ ಖಂಡಿತವಾಗ್ಲೂ ಇದು ಏನೇ ಆದ್ರೂ ಇದು ನಿಖಿಲ್ ಸ್ವಾಮಿ ಅವರ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲುವು ಯಾಕೆ ಅಂದರೆ ಈಗಾಗಲೇ ದೇವೇಗೌಡರಾಗಲಿ ಅವರಾಗಲಿ ಈ ಈ ಈ ಜಿಲ್ಲೆಗೆ ಅವರ ಏನೇನು ಮಾಡಬೇಕು ಅದಕ್ಕೆ ಹೆಚ್ಚಿನ ರೀತಿಯಾದಂಥದ್ದು ಸಹ ಇದನ್ನು ಕೆಲಸಗಳು ಮಾಡಿದ್ದಾರೆ ಅದೇ ರೀತಿ ಈಗ ಹೇಳಿದ್ರಿ ನಮ್ಮ ಯೋಗೇಶ್ವರ ನಿಖಿಲ್ ಸ್ವಾಮಿ ಅಂತ ಯೋಗೇಶ್ವರರು ಯಾವಾಗ್ಲೂ ಅವ್ರು ನಡ್ಕೊಂಡಿರೋ ರೀತಿ ತನ್ನ ಸ್ವಂತ ಲಾಭಕ್ಕೋಸ್ಕರ ನಡ್ಕೊಂಡಿರುವಂಥದ್ದೇ ಅವ್ರ ಕೆಲಸ ಕಾರ್ಯಗಳು ಅವ್ರು ಯಾವುದೇ ಕಾರಣಕ್ಕೂ ಕ್ಷೇತ್ರದ ಅಭಿವೃದ್ಧಿ ಆಗಲಿ ಜನದ ಜೊತೆ ಸಹಕಾರ ಮಾಡುವಂಥದ್ದಾಗಲಿ ಯಾವುದೇ ರೀತಿಯಾಗಲೂ ಇದುವರೆಗೂ ನಡ್ಕೊಂಡಂಥದ್ದೇ ಇಲ್ಲ ಅವ್ರು ಯಾವಾಗಲೂ ತಮ್ಮ ಸ್ವಂತ ರಾಜಕಾರಣ ಸ್ವಂತ ಹಿತಾಸಕ್ತಿಗೋಸ್ಕರ ಸ್ವಂತಕ್ಕೋಸ್ಕರನೇ ಇರೋದು ಇವತ್ತು ಅಷ್ಟೇ ಈಗಲೂ ಅಷ್ಟೇ ಕೊನೆವರೆಗೂ ಮೊದಲೇ ಅವ್ರ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಕಾಂಗ್ರೆಸ್ಸಿನ ನಿಲ್ಲಿಕೆ ಅಂತಲೇ ಇವರು ತೀರ್ಮಾನ ಮಾಡ್ಕೊಂಡಂಥವ್ರು ರು ಈಗ ಬೇರೆ ನಾಟಕ ನಾನು ಇಲ್ಲಿ ಅವನು ಸ್ಥಳೀಯಕ್ಕೆ ನನ್ನನ್ನು ಗೆಲ್ಲಿಸಬೇಕು ಯಾವುದೇ ಕಾರಣಕ್ಕೂ ಚನ್ನಪಟ್ಟಣದ ಜನ ಚನ್ನಪಟ್ಟಣ ಗ್ರಾಮ ರಾಮನಗರದ ರಾಮನಗರ ಜಿಲ್ಲೆಯ ಜನ ಅವ್ರನ್ನಾಗಲಿ ದೇವೇಗೌಡರನ್ನಾಗ್ಲಿ ನಂಬಿದ್ದಾರೆ ಅದೇ ರೀತಿ ದೇವೇಗೌಡರಾಗಲಿ ಅವರಾಗಲಿ ಅವರ ಸ್ವಂತ ನನ್ನ ನನ್ನ ಜನ್ ನನ್ನ ಏನೇ ಆದರೂ ನನ್ನ ಮಣ್ಣಾದರೂ ಸುದಾ ನಾನು ಸತ್ತ ನಂತರ ಇಲ್ಲೇ ಮಣ್ಣಾಗಬೇಕು ಅಂತೇಳಿ ತೀರ್ಮಾನ ಮಾಡಿದಂಥ ಏಕೈಕ ಯಾರಾದರೂ ರಾಜಕಾರಣಿಗಳಿದ್ರೆ ಅದು ಅವರು ದೇವೇಗೌಡರು ಯಾಕೆ ಅಂದರೆ ಅವ್ರಿಗೆ ಈ ಜನಗಳ ಮೇಲೆ ನಂಬಿಕೆ ಇದೆ ಈ ಜನಗಳು ಅವ್ರನ್ನ ಅಷ್ಟೇ ನಂಬಿದ್ದಾರೆ ಅದೇ ರೀತಿ ಈ ಕಾ ಈ ಕ್ಷೇತ್ರಕ್ಕೆ ಅಷ್ಟೇ ರೀತಿಯಾದಂಥ ಕೆಲಸ ಕಾರ್ಯಗಳನ್ನ ಕುಮಾರಸ್ವಾಮಿ ಅವರಾಗಲಿ ದೇವೇಗೌಡರಾಗಲಿ ಮಾಡಿದ್ದಾರೆ ಆದರೂ ಯೋಗೇಶ್ವರ್ ಕೆಲವು ಮಾತುಗಳನ್ನ ಹೇಳ್ತಾರೆ ಅದನ್ನು ನಾನು ಈಗಲೂ ಗಂಟಾಗೋಸ್ವಾಗಿ ಹೇಳ್ತೀನಿ ಸದಾನಂದ ಗೌಡ್ರು ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಸದಾ ಸದಾನಂದ ಗೌಡರು ಕೊಟ್ಟಂಥದ್ದು ಯಾತಕ್ಕೋಸ್ಕರ ದೇವೇಗೌಡರು ಕ್ಷೇತ್ರ ಅಂತೇಳಿ ಸದಾನಂದ ಗೌಡರು ಕೊಟ್ಟಂಥ ಅನುದಾನದಲ್ಲಿ ಎಲ್ಲ ಕೆರೆಗಳು ತುಂಬಿಸಿದ್ರು ಎಲ್ಲ ಕೆರೆಗಳ್ನ ತುಂಬಿಸ್ತಿಲ್ಲ ಇವತ್ತು ಕುಮಾರಸ್ವಾಮಿ ಅವರು ಯಾವ ರೀತಿ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇವತ್ತು ಇಗ್ಲೂರು ಬ್ಯಾರೇಜು ಇವತ್ತು ದೇವೇಗೌಡ ಬ್ಯಾರೇಜ್ ಅಂತೇಳಿ ಇಟ್ಟಿದ್ದಾರೆ ಅಂತಂದಮೇಲೆ ಇಗ್ಲೂರು ಬ್ಯಾರೇಜ್ಗೆ ದೇವೇಗೌಡರು ದೇವೇಗೌಡರು ಮಾಡಿದಂಥ ಕಾರ್ಯದಿಂದ ಇವತ್ತು ನಮ್ಮ ಈ ಚನ್ನಪಟ್ಟಣ ಜನಕ್ಕೆ ನೀರಾವರಿ ಅನುಕೂಲ ಆಗ್ತಿದೆ ಇನ್ನು ಮುಂದೆ ದೇ ದೇವೇಗೌಡರದ್ದು ದೊಡ್ಡ ದೂರದೃಷ್ಟಿ ಇದೆ ಕುಮಾರಸ್ವಾಮಿ ಅವರ ದೇರ ದೂರದೃಷ್ಟಿ ಇದೆ ಈ ಜಿಲ್ಲೆನ ಉತ್ತುಂಗಕ್ಕೆ ತಗೊಂಡೋಗ್ತಾರೆ ಅದೇ ರೀತಿ ಮಂಡ್ಯ ನಮ್ಮ ಹಳೇ ಮೈಸೂರು ಭಾಗ ಹಳೆ ಮೈಸೂರು ಭಾಗ ಜೆ ಡಿ ಎಸ್ ಭದ್ರಕೋಟೆ ಅಂತಾರೆ ಸುಮ್ಮನೆ ಭದ್ರಕೋಟೆ ಆಗಿಲ್ಲ ಅವರ ಸೇವೆಗಳು ಅವರ ಸಹಕಾರಗಳು ಅವರು ಮಾಡಿದಂಥಗಳಿಂದ ನಿಖಿಲ್ ಅದೇ ಭದ್ರಕೋಟೆಯಲ್ಲಿ ಸೋತಿದ್ರು ಸರ್ ಇಲ್ಲ 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 ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿಗೆ ಕಾರಣ ಕಾಂಗ್ರೆಸ್ ಈ ಮಾತನ್ನ ನೂರು ಬಾರಿ ಹೇಳ್ತೀನಿ ನಿಖಿಲ್ ಕುಮಾರಸ್ವಾಮಿ ಅವರ ಕಾ ಸೋಲಿಗೆ ಕಾಂಗ್ರೆಸ್ ಕಾರಣ ತಂದೆ ಆತನ ಅಭಿಮನ್ಯು ರೀತಿ ನಿಲ್ಲಿಸಿ ಹಿಂದೆ ಬ್ಯಾಕ್ ಸ್ಟ್ರಾಕ್ ಮಾಡಿದ್ರು ಇದೇ ಕಾಂಗ್ರೆಸ್ ಜನ ಕಾಂಗ್ರೆಸ್ ಜನ ಕೈ ಕೊಟ್ಟಿದ್ದು ಕಾಂಗ್ರೆಸ್ ಜನ ಮಾಡಿದ ಮೋಸದಿಂದ ಆವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಸೋತಿದ್ದು ಬರೀ ಒಂದು ಕಾಲು ಲಕ್ಷ ಇವತ್ತು ನಾವು ಎರಡು ಮುಕ್ಕಾಲು ಲಕ್ಷದಲ್ಲಿ ಕುಮಾರಸ್ವಾಮಿ ಗೆಲ್ಸಿದ್ದೀವಿ ಯಾಕೆ ಹೇಳಿ ಆ ಆ ಸ್ವೇಡ್ ನಾವು ತೀರ್ಸ್ಕೋಬೇಕು ಅಂದರೆ ಅದು ಮೋಸದ ಗೆಲುವು ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಅವರು ಅವತ್ತು ಗೆಲ್ತಾ ಗೆಲ್ಲು ನೂರಕ್ಕೆ ನೂರು ಭಾಗ ಚಾನ್ಸ್ ಇತ್ತು ಅದನ್ನು ಮೋಸದಿಂದ ಅವ್ರನ್ನ ಸೋಲ್ಸಿದ್ದು ಕಾಂಗ್ರೆಸ್ನವರು ಇವತ್ತು ಆ ಅನುಭವನ ಇಲ್ಲಿ ಪಡೀತಾರೆ ಇದೇ ಕಾಂಗ್ರೆಸ್ನವರು ಎಲ್ಲೋ ಇದ್ದ ಯೋಗೇಶ್ನ ಕರ್ಕೊಂಬಂದು ಮೆಂಬರ್ ಇದು ಕ್ಯಾ ಕ್ಯಾಂಡಿಡೇಟ್ ಮಾಡಿದ್ದಾರೆ ಈ ಕ್ಯಾಂಡಿಡೇಟ್ನ ದೇವರಾಣೆಗೆ ಅವ್ರಿಗೆ ಸ್ವಂತ ಅಭ್ಯರ್ಥಿಲ್ದೇ ಇರೋದ ಈ ಕ್ಯಾ ಕ್ಯಾಂಡಿಡೇಟ್ ಕರ್ಕೊಂಬಂದಿದ್ದಾರೆ ಬಂದಿದ್ದಾರೆ ಈತ ಎಂಥ ಕ್ಯಾಂಡ್ ಎಂಥ ಕ್ಯಾಂಡಿಡೇಟ್ ಅಂದರೆ ಅವಳು ಮಗಳೇ ಆತನ ನಂಬಲ್ಲ ಆತನ ಮಗಳೇ ಆತ ನಂಬಲ್ಲೇಟ್ ಫ್ಯಾಮಿಲಿ ಫ್ಯಾಮಿಲಿ ಬಿಟ್ಟಿದ್ದು ಸರ್ ಇನ್ನೊಂದು ವಿಚಾರ ಏನು ಅಂತಂದರೆ ವಕ್ ವರ್ಕ್ಫ್ ಏನೊಂದು ಆಸ್ತಿ ಗಲಾಟೆ ಇದೆಯಲ್ಲ ಅದೇನಾದ್ರೂ ಮೈನಸ್ ಆಗುತ್ತಾ ಕಾಂಗ್ರೆಸ್ ಅವರಿಗೆ ಅದು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಮೈನಸ್ ಆಗುತ್ತೆ ಈ ಅವರು ಈ ಕಾಂಗ್ರೆಸ್ನವರು ಈ ಬೈ ಎಲೆಕ್ಷನ್ ಮುಗಿಯೋದು ಕಾಯ್ತಾ ಇದ್ದಾರೆ ಇದು ಬೈ ಎಲೆಕ್ಷನ್ ಮುಗಿತಾ ಇದ್ದಂಗೆ ಆ ವರ್ಕ್ ಹೈಲೈಟ್ ಆಗಿ ತಗೊಂಡೋಗ್ತಾರೆ ಅದಕ್ಕೆ ನಮ್ಮ ಜನ ಯಾರು ಸಾಥ್ ಕೊಡಬಾರ್ದು ಅಂತ ಎಲ್ರಿಗೂ ಮನವಿ ಮಾಡ್ಕೋತಾ ಇದ್ದೀವಿ ನಾವು ಕಾಂಗ್ರೆಸ್ನ ಗ್ಯಾರಂಟಿಗಳೇನಾದರೂ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮುಳುಗಾಗುತ್ತಾ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಬಗ್ಗೆ ಯಾವುದೇ ಜನಗಳಿಗೂ ಅದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಯಾಕೆಂದ್ರೆ ಗ್ಯಾರಂಟಿ ಮಾಡಿರೋದೇ ಈ ಪುರುಷರತ್ರ ಅಂತ ಕಿತ್ಕೊಂಡು ಹೆಣ್ಮಕ್ಳು ಇರೋದು ಪುರುಷರ ಹತ್ರ ಕಿತ್ಕೊಂಡು ನಾರೇ ಇದು ಸ್ತ್ರೀಶಕ್ತಿ ಯೋಜನೆ ಕೊಡ್ತಾ ಇರೋದು ಯಾವುದೇ ಕಾರಣಕ್ಕೂ ಯಾವುದೇ ಅಭ್ಯರ್ಥಿ ಅಭಿವೃದ್ಧಿ ಕಾರ್ಯ ಇಲ್ಲ ಇವತ್ತು ನೀವು ನಂಬುದ್ರೆ ನಂಬಿ ನಮ್ಮ ಈ ಮಂಡ್ಯ ಚನ್ನಪಟ್ಟಣ ಜಿಲ್ಲೆ ಐನು ಕೃಷಿಗಾರಿಕೆಯಲ್ಲಿ ಮುಂದೆ ಇರುವಂಥದ್ದು ಅವ್ರಿಗೆ ಬರಬೇಕಾದಂಥ ಇದು ಬೋನಸ್ ಇದು ಪ ಇದು ಪ್ರೋತ್ಸಾಹನ ನಾಲ್ಕು ರೂಪಾಯಿ ಅಂದರೆ ಐದು ರೂಪಾಯಿ ಯಡಿಯೂರಪ್ಪನವ್ರು ಇದ್ದಾಗ ಮೊದಲು ಎರಡು ರೂಪಾಯಿ ಇತ್ತು ಯಡಿಯೂರಪ್ಪರು ಇದ್ದಾಗ ನಾಲ್ಕು ನಾಲ್ಕು ರೂಪಾಯಿ ಮಾಡಿದ್ರು ಆ ಪ್ರೋತ್ಸಾಹಧನ ಯಾವ ಯಾವ ರೈತರಿಗೆ ಕೊಟ್ಟಿದ್ದಾರೆ ಇವರು ಯಾವ ರೂಪಾಯಿ ಯಾರು ಕೊಟ್ಟಿದ್ದಾರೆ ಈ ಪ್ರೋತ್ಸಾಹಧನ ಇಂಥವನ್ನೆಲ್ಲನೂ ಹಿಡ್ದು ಅದು ಕರೆಕ್ಟಾಗಿ ತಿಂಗಳಿಗೆ ತಿಂಗಳಾಗಲಿ ಯಾವುದೇ ರೀತಿಯಾದಂಥ ಯಾವುದೇ ಯಾವುದೇ ಯೋಜನೆಗಳಿಗೂ ಕೊಡ್ತಾ ಇಲ್ಲ ಯಾ ಇದು ತು ತುಂಬ ಬಂಡಲು ಇದ್ರ ಬಗ್ಗೆ ಜನಗಳು ನಿರಾಸಕ್ತಿಯಾಗಿದ್ರೆ ಇವತ್ತು ಇವತ್ತು ಇವು ಗ್ರಾಮದಲ್ಲಿ ನೋಡಿದರೆ ಜನ ಸೇರುವಂಥ ಗ್ರ ಮಹಿಳೆಯರು ನೋಡಿದರೆ ಈ ಕುಮ ನಿಖಿಲ್ ಕುಮಾರಸ್ವಾಮಿನ ಗೆಲ್ಲಿಸಲೇಬೇಕು ಅಂತ ತೀರ್ಮಾನ ಮಾಡಿದರೆ ಇವ್ರದೆಲ್ಲ ಗ್ಯಾರಂಟಿಗಳು ಮೋಸ ಇವ್ರು ಏನಿದ್ರು ಇವರು ಇವರು ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇರುವಂಥ ಈ ರಾಜಕಾರಣನ ಜನ ತಿರಸ್ಕಾರ ಮಾಡ್ತಾರೆ ನಿಖಿಲ್ ಕುಮಾರಸ್ವಾಮಿನ ಗೆಲ್ಲಿಸೇ ಗೆಲ್ಲಿಸ್ತಾರೆ ಯಾಕೆಂದರೆ ಯಾವುದಾದ್ರೂ ಒಂದು ಯಾರಾದರೂ ಒಬ್ಬರು ದೇಶದ ರಾಜ್ಯದ ಅಭ್ಯುದಯದ ಬಗ್ಗೆ ಯೋಚನೆ ಮಾಡ್ತಾರೆ ಅದು ದೇವೇಗೌಡರು ಅದನ್ನ ಒಂದು ವೇಳೆ ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲೂ ಸೋತಿರ್ಬೋದು ರಾಮನಗರದಲ್ಲೂ ಸೋತಿರ್ಬೋದು ಆದರೂ ಮೂರನೇ ಬಾರಿ ಧೃತಿಗೆಡದೇ ಚನ್ನಪಟ್ಟಣದಲ್ಲೇ ಕಂಟೆಸ್ಟ್ ಮಾಡಿದ್ದಾರೆ ಓಕೆ ನಿಖಿಲ್ ಅವರ ಪರವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರಾಗಿರ್ಬೋದು ದೇವೇಗೌಡರಾಗಿರ್ಬೋದು ಈ ಒಂದು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಆದರೆ ಸಿ ಪಿ ಯೋಗೇಶ್ವರವರ ಪರವಾಗಿ ಇಡೀ ಸರ್ಕಾರವೇ ಇಡೀ ಕಾಂಗ್ರೆಸ್ ಸರ್ಕಾರವೇ ನಿಂತಿದೆ ಖಂಡಿತ ಖಂಡಿತ ಸರ್ಕಾರ ನಿಂತಿದೆ ಜನ ನಿಂತಿಲ್ಲ ಸರ್ಕಾರ ಹೇಳ್ತಾ ಏನು ಅಂತಂದರೆ ಇವನ್ನ ಯಾರನ್ನ ಈ ಇಂಪೋರ್ಟ್ ಮಾಡ್ಕೊಂಡಿರುವಂಥ ಕ್ಯಾಂಡಿಡೇಟ್ ಇವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಎಲ್ಲ ಈತ ಈತ ನಿಜವಾಗ್ಲೂ ಈತ ನಾಯಕನೂ ಅಲ್ಲ ಈತ ಸ್ವಾರ್ಥ ರಾಜಕಾರಣಿ ಇವ್ರ ಸ್ವಾರ್ಥಕ್ಕೋಸ್ಕರ ಆತನ ಕರ್ಕ ಬಂದಿದ್ದಾರೆ ಇವತ್ತಿಗೆ ಚನ್ನಪಟ್ಟಣ ಜನ ಇತಿಶ್ರೀ ಹೇಳ್ತಾರೆ ಈ ಯೋಗೇಶ್ವರ್ ಪಕ್ಷಾಂತರಿ ಪಕ್ಷಾಂತರ ಮಾಡಿಕೊಂಡೇ ತನ್ನ ಜೀವನ ನಡೆಸ್ತಾ ಇರುವಂಥ ಈ ಯೋಗೇಶ್ವರ್ಗೆ ನಮ್ಮ ಜಿಲ್ಲೆಯ ಜನ ನಮ್ಮ ತಾಲೂಕಿನ ಜನ ಚನ್ನಪಟ್ಟಣ ಜನ ಬುದ್ಧಿ ಕಲಸೆ ಕಲಿಸ್ತಾರೆ ಈ ಅಪ್ಪನ್ನ ಮನೆ ಕಳಿಸ್ತಾರೆ ಯಾಕೆ ಅಂದರೆ ಇವರು ಸಂತೆ ಸಂತೆ ಇದ್ದಾಗ ವ್ಯಾಪಾರ ಮಾಡೋಕ್ಕೆ ಅಂಗಡಿ ತೆಗಿತಾರಲ್ಲ ಆ ಥರ ಜನ ಇವರು ಇವತ್ತು ಪಕ್ಷಗಳಿಂದ ಪಕ್ಷಕ್ಕೆ ಕಾರ್ಕಂಡು ಜನಸೇವೆ ಮಾಡಬೇಕು ಅಂತಲ್ಲ ಇವರು ವ್ಯಾಪಾರಗಳು ಇವರು ಇವರು ಸ್ವಂತ ದುಡ್ಡು ಸ್ವಂತ ವ್ಯವಹಾರಗಳಿಗೋಸ್ಕರ ಇವರು ಪಕ್ಷಾಂತರ ಮಾಡುವಂಥವ್ರು ಇವರು ಯಾವುದೇ ಕಾರಣಕ್ಕೂ ರಾಜ್ಯದಾಗಲಿ ಜಿಲ್ಲೆಯದಾಗಲಿ ಅಭಿವೃದ್ಧಿ ಬಗ್ಗೆ ಇವರಿಗೆ ಸಂತ ಸಂತ ಸಣ್ಣ ಕಾಳಜಿನೂ ಇಲ್ಲ ಇವರು ನಿಜವಾಗ್ಲೂ ಇವತ್ತು ಚನ್ನಪಟ್ಟಣ ಜನ ಗಂಟು ಮೂಟೆ ಕಳಿಸಿ ಇವ್ರನ್ನೇ ಆಗಲಿ ಡಿ ಕೆ ಶಿವಕುಮಾರ್ನೇ ಆಗಲಿ ಮನೆಗೆ ಕಳಿಸ್ತಾರೆ ಇದು ನೂರಕ್ಕೆ ನೂರು ಭಾಗ ಸತ್ಯ ಈ ಚನ್ನಪಟ್ಟಣ ಜನ ಈ ಡಿ ಯೋಗೇಶ್ವರ್ಗೆ ಬುದ್ಧಿ ಕಲಸೇ ಕಲಿಸ್ತಾರೆ ಈಗ ನೀವೆಲ್ಲ ಮಾಧ್ಯಮದವರು ನಿಮಗೆಲ್ಲ ಗೊತ್ತಿರ್ತದೆ ಈಗ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಯೋಗ ಯೋಗೇಶ್ ಪೀ ಸ್ಪೀಚ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಇವರು ಮಾನವೀಯತೆ ದೃಷ್ಟಿಯಿಂದ ಮಾತಾಡ್ತಾರೆ ಅವರು ಯಾರೋ ಒಂದು ಕುಟುಂಬನ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ ಅದು ಯೋಗೇಶ್ ಆಗಿರ್ಬೋದು ಸುರೇಶ್ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಇದು ಒಂದು ಫ್ಯಾಮಿಲಿನ ಟಾರ್ಗೆಟ್ ಮಾಡಬಾರ್ದು ಇದು ಅವ್ರಿಗೆ ಮುಳುವಾಗುತ್ತೆ ಇವತ್ತು ಅವ್ರ ಶಕ್ತಿ ಇದ್ರೆ ಅವ್ರ ಮಕ್ಕಳನ್ನ ನಿಲ್ಲಿಸ್ಬಿಟ್ಟು ಒಂದು ಸೀಟ್ ಗೆದ್ಕೊಂಬರಲಿ ಕರ್ನಾಟಕದಲ್ಲಿ ಅವತ್ತು ಇವರು ಕಾಂಗ್ರೆಸ್ ಲೀಡ್ರು ಅಂತ ನಾವು ಒಪ್ಕೋತೀವಿ ನಿಖಿಲ್ ಕುಮಾರಸ್ವಾಮಿ ಸಿ ಪಿ ಯೋಗ ಮೇಡಮ್ ನಾವು ಹಿಂದೆ ಸಿ ಪಿ ಯೋಗಸ್ಥರ ಜೊತೆ ಇದ್ವಿ ಬಿ ಜೆ ಪಿಲಿ ಇದ್ದಾಗ ಈಗ ಅವರು ನಮ್ಮ ಪಕ್ಷದಲ್ಲಿ ಎರಡು ಬಾರಿ ಮಿನಿಸ್ಟರ್ ಆಗಿ ಪಕ್ಷಕ್ಕೆ ದ್ರೋಹ ಮಾಡಿ ಹೋಗವ್ರೆ ಈಗ ನಾವು ಎನ್ ಡಿ ಎ ಅಭ್ಯರ್ಥಿ ನಿಖಿಲ್ ಅವ್ರನ್ನ ನಾವು ಗೆಲ್ಲಿಸ್ಬೇಕು ಯಾಕೆ ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ನಮ್ಮ ಎಮ್ ಡಿ ಅಭ್ಯರ್ಥಿ ನರೇಂದ್ರ ಮೋದಿಯವ್ರನ್ನ ಕೈ ಬಲ್ಪಡಿಸ್ಬೇಕು ನಾವು ಕುಮಾರಣ್ಣವರು ಕೇಂದ್ರ ಸಚಿವರಾಗಿದ್ದಾರೆ ಆದಷ್ಟು ನಮ್ಮ ಕರ್ನಾಟಕಕ್ಕೆ ಕೆಲಸಗಳಾಗುತ್ತೆ ಕುಮಾರಸ್ವಾಮಿ ಅವ್ರಿಗೆ ಇದ್ದರೆ ನಮ್ಮ ಕ್ಷೇತ್ರಕ್ಕೆ ಅವರು ಕುಮಾರಣ್ಣ ಕಡೆಯಿಂದ ಅಭಿವೃದ್ಧಿ ಪಡಿಸ್ತಾರೆ ನಮ್ಮ ಕ್ಷೇತ್ರನ ಇಲ್ಲಿ ಸಿ ಪಿ ಯೋಗೇಶ್ವರ ಅವರ ವರ್ಚಸ್ಸು ಕೂಡ ಕಮ್ಮಿ ಏನಿಲ್ಲ ಮೇಡಮ್ ಮೊದಲೇ ಇತ್ತು ಸಿ ಪಿ ಯೋಗೇಶ್ವರ ವರ್ಚಸ್ಸು ಅವರು ಇವತ್ತೊಂದು ಪಕ್ಷಕ್ಕೆ ಹೋಗ್ತಾರೆ ನಾಳೆ ಒಂದು ಪಕ್ಷಕ್ಕೆ ಹೋಗ್ತಾರೆ ಕಾಂಗ್ರೆಸ್ ಅಲ್ಲಿ ಮೂರು ಬಾರಿ ಎರಡು ಬಾರಿ ಎಮ್ ಎಲ್ ಎ ಆಗಿದ್ರು ಏನು ಕೊಟ್ಟಿಲ್ಲ ಅವರಿಗೆ ಸದಾನಂದ ಗೌಡರು ನೂರೈವತ್ತು ಕೋಟಿ ಕೊಟ್ಟರು ಚನ್ನಪಟ್ಣಕ್ಕೆ ಭಗೀರಥ ಆಗಬೇಕಾಗಿರೋದು ಸದಾನಂದ ಆಗಬೇಕು ಜನಸಂಪುಲ ಸಚಿವ ಬಸವರಾಜ್ ಬೊಮ್ಮಾಯಿ ಆಗಿದ್ದರು ಅವಾಗ ಅವಾಗಿನ ಫೀಲ್ಡಲ್ಲಿ ಅವ್ರು ಮಾಡಿಸ್ಬಿಟ್ಟು ಹದಿನೇಳು ಕೆರೆಗೆ ತುಂಬಿಸಿದ್ದು ಸಿ ಪಿ ಯೋಗೇಶ್ವರರು ಕುಮಾರಣ್ಣವ್ರು ಇವತ್ತು ನೂರ ಏಳು ಕೆರೆಗೆ ನೀರು ತುಂಬಿಸಿದ್ದಾರೆ ಇವರು ನಾವು ಭಗೀರಥ ಭಗೀರಥ ಅಂತ ಹೇಳ್ಕೊಳ್ತಾರೆ ಕಾಂಗ್ರೆಸ್ನ ಗ್ಯಾರಂಟಿಗಳೇನಾದರೂ ಮೈನಸ್ ಆಗುತ್ತಾ ಮೈನೇಜ್ ಸಾಕ್ತಾರೆ ಮೇಡಮ್ನಾರೇ ಒಂದು ಲೀಟ್ರಿಗೆ ಐದು ರೂಪಾಯಿ ಹಾಲನ್ನು ಹಾಲು ಸಹ ತನಕಿತ್ಕೊಬಿಟ್ಟವ್ರೆ ಹಾಂ ಒಂದು ದಿವ್ಸಕ್ಕೆ ಇನ್ನೂರು ರೂಪಾಯಿ ಬರ್ತಿತ್ತು ತಿಂಗಳಿಗೆ ಆರು ಸಾವಿರ ಆರು ಸಾವಿರದಲ್ಲಿ ಇವರು ಎರಡು ಸಾವಿರ ಮಾತ್ರೆ ಕೊಡ್ತಾವ್ರಿ ನಾಲ್ಕು ಸಾವಿರ ಯಾರಿಗೂ ಹೋಯ್ತಾ ಅದು ಇವ್ರು ಜೋಬ್ಗೆ ಹೋಯ್ತದೆ ಅತ್ತೇ ಮೇಡಮ್ ಅವ್ರ ರೈತರಿಗೆ ಕೊಟ್ಟಿದ್ದ ರೈತ್ರಿಗೆ ಏನು ಕೊಟ್ಟಿದ್ದೀರಿ ರೈತದೇ ಕಿತ್ತು ಮಡಿಕೊಂಡಿದ್ದೀರಿ ನೀವು ಗಂಡನ ಕಾಸ ಹಾಲೆಲ್ಲ ಪೀಡ್ಸಿನ ರೈಟ್ ಎಲ್ಲ ರೈಟ್ ಜಾಸ್ತಿ ಹಾಕುತ್ತದೆ ಹಾಂ ಆ ಎಲ್ಲ ಕಮ್ಮಿ ಮಾಡಿಕೊಂಡು ಎಣ್ಣೆ ರೈಟ್ ಸನ್ಪಿ ಎಷ್ಟಿತ್ತು ಈಗ ಮೊನ್ನೆ ಮೊನ್ನೆ ತಾನೇ ರೈಟ್ ಜಾಸ್ತಿ ಮಾಡಿದ್ರು ಹಾಂ ಹೆಂಗ್ಸ್ರಿಗೆ ಅವೆಲ್ಲ ಕಂಡ ಕಂಡವೇ ಮೇಡಮ್ ಅವ್ರಿಗೆ ರಾಜಕೀಯದವ್ರಿಗೆ ಒಗ್ಬೋರ್ಡ್ ಹೇಳ್ತಾರೆ ಮೇಡಮ್ ಇಷ್ಟೆಲ್ಲ ಹೇಳ್ತಾರೆ ಮೇಡಮ್ ರೇ ನೂರು ಮೂವತ್ತಾರು ಜನ ಇರೋದು ನಮ್ಮ ಕರ್ನಾಟಕದಲ್ಲಿ ಹಾಂ ನೂರು ಮೂವತ್ತಾರು ಜನ ಒಬ್ಬನ ಮೈನಸ್ ಮಾಡಿ ಜಮೀರ್ ಅಹಮದ್ ಅವ್ರನ್ನ ಇನ್ನು ನೂರು ಮೂವತ್ತೈದು ಜನ ನೂರು ಮೂವತ್ತೈದು ಜನ ಏನು ಮಾಡ್ತಾ ಇದ್ದಾರೆ ನೂರು ಮೂವತ್ತೈದು ಜನ ಒಬ್ಬನಿಗೆ ಏನು ಮಾಡೋಕ್ಕಾಯ್ತಾ ಇಲ್ವೇ ಇವರೆಲ್ಲ ಹೋಗಿ ತಲೆ ಮೇಲೆ ಬಟ್ಟೆ ಹಾಕೊಂಡು ಎಲ್ಲರೂ ಬರಬೇಕು ಅಲ್ಲೇ ಅವ್ರಿಗೆ ಸೇರ್ಕೊಂಬಿಟ್ರಾಯ್ತದೆ ಜಮೀರ್ ಅಹಮದ್ ಜೊತೆಲಿ ಹಾಂ ಪಾಪ ಬಡವರು ಒಂದು ಎಕರೆ ಜಮೀನು ಮಡಗಿರ್ತಾನೆ ಎಲ್ಲೋ ಆ ಜಮೀನ ಕಿತ್ಕೊಬಿಟ್ರಿ ಇವರು ಆ ಪಾಪ ಎಡ್ತಿ ಮಕ್ಳು ಸಾಕು ಅವ್ರು ಎಲ್ಲಿ ಸಿಕ್ಕಾನು ಸೈಟ್ ಕೊಡ್ತೀನಿ ಅಂತಾರೆ ಫ್ರೀ ಸೈಟ್ ಅಲ್ಲ ಮೇಡಮ್ರೆ ಇವರು ಇದು ಸ್ವಂತ ಜಮೀನುಗಳು ಅವರೂ ಕೊಡಲಿ ಮನೆ ಪಾಪ ಗಂಡ ಇಡ್ತಿದ್ರು ಎರಡು ಎಮ್ಮೆದ ಕಟ್ಕೊಂಡಿರ್ತಾರೆ ಗೋಮಾಳ ಆ ಗೋಮಾಳದಲ್ಲಿ ಎಮ್ಮೆದ ಕಟ್ ಹಾಲು ಹಾಲು ಕರಿಕ್ತಿದ್ರು ಆ ಗೋಮಾಳನ ತಗೊಬಂದು ಸೈಟ್ ಮಾಡಿಬಿಟ್ಟು ಜನಗಳಿಗೆ ಕೊಡ್ತಾವ್ರಲ್ಲ ಸೈಟು ಏನು ಫ್ರೀ ಕೊಡ್ತಾ ಇದ್ದಾರೆ ಅವ್ರಿಗೆ ಇಪ್ಪತ್ತು ಸಾವಿರ ಕೊಡಬೇಕಂತ ಅವ್ರ ಕೈಗೆ ಈಗ ಇಪ್ಪತ್ತು ಸಾವಿರ ಕೊಟ್ಟರೆ ಆಮೇಲೆ ಯಾವತ್ತೂ ಬಂದಾಗ ಅವ್ರ ಹೆಸರು ರಿಜಿಸ್ಟರ್ ಮಾಡಿಸ್ಕೊಟ್ರಂತೆ ಅಷ್ಟೊತ್ತಿಗೆ ಸರ್ಕಾರನೇ ಇದ್ದ ಇರೋಂಥ ಗೊತ್ತಿಲ್ವಲ್ಲ ಓಕೆ ಎಷ್ಟು ಮತಗಳ ಅಂತರದಿಂದ ಗೆಲ್ಲಿಸ್ತೀರಿ ಮೇಡಮರೇ ಗೆಲ್ಲಿ ಬಿಡಿ ಬಿಡಿಸ ಜಾಸ್ತಿ ಅಂತ ಹೇಳಿ ಬೇಡ ಎರಡು ಸಾವಿರ ಲೀಡಿಂಗ್ ಗೆಲ್ಲಾರ ಇಲ್ಲಿ ಒಟ್ನೇಲೆ ಗೆದ್ರು ಅಂತ ಅರ್ಥ ಅಲ್ಲ ಮೇಡಮ್ ಅವರೇ ಅದು ಬೇಕಾಗಿರೋದು ಲೀಡಿಂಗ್ ಲೀಡಿಂಗ್ ಆಮೇಲೆ ನೋಡ್ಕೋವಾ